ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥರ್ಡ್ ಸೆಮ್ ಬಿಕಾಮ್ ನಲ್ಲಿ ನಮಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಫೈನಾನ್ಷಿಯಲ್ ಡಿಸಿಷನ್ ಅಲ್ಲಿ ಒಂದು ಕ್ವಶನ್ ಇದೆ. ಇದು 14 ಮಾರ್ಕ್ಸ್ ಗೆ ಬಿಬಿಎ ಬಿಕಾಮ್ ಎರಡಕ್ಕೂ ಕೇಳಿದರೆ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಫರ್ಮ್ ಎಕ್ಸ್ ಅಂಡ್ ವೈ ಆರ್ ಐಡೆಂಟಿಕಲ್ ಎಕ್ಸೆಪ್ಟ್ ದಟ್ ದ ಫರ್ಮ್ ಎಕ್ಸ್ ಈಸ್ ನಾಟ್ ಲಿವರ್ಡ್ ವೈಲ್ ಫರ್ಮ್ ವೈ ಈಸ್ ಲಿವರ್ಡ್. ಸರ್, ಲಿವರ್ಡ್ ಅಂದ್ರೆ ಏನು, ಅನ್ಲಿವರ್ಡ್ ಅಂದ್ರೆ ಏನು ಅಂತ ಹೇಳಿ. ನಾಟ್ ಲಿವರ್ಡ್ ಅಂದ್ರೆ ಎಕ್ಸ್ ಈಸ್ ನಾಟ್ ಲಿವರ್ಡ್ ಅಂತ ಹೇಳಿದ್ರೆ ನಾಟ್ ಲಿವರ್ಡ್ ಅಂದ್ರೆ ಏನು ಅಂದ್ರೆ ಅವನು ಫ್ಲೆಕ್ಸಿಬಲ್ ಆಗಿಲ್ಲ, ರಿಜಿಡ್ ಆಗಿದ್ದಾನೆ. ಏನದು ಕಾನ್ಸ್ಟೆಂಟ್ ಆಗಿ ಅಷ್ಟೇ, ಸ್ಟ್ರಿಕ್ಟ್ ಆಗಿ ಅಷ್ಟೇ, ನಾನು ಇಷ್ಟೇ ಮಾಡೋದು, ನನ್ಗೆ ಇಷ್ಟೇ ಬೇಕು ಅಂತಕ್ಕಂಥದ್ದು ನಾನು ನಾಟ್ ಲಿವರ್ಡ್ ಅಂತ ಹೇಳ್ತೀನಿ. ಲಿವರ್ಡ್ ಅಂದ್ರೆ ಏನು, ಚೇಂಜ್ ಆಗುತ್ತೆ ಪರವಾಗಿಲ್ಲ, ನಾನು ಚೇಂಜ್ ಆಗ್ತೀನಿ, ನನ್ಗೆ ಹಿಂಗೆ ಅಲ್ಲ ಹಂಗೂ ಮಾಡ್ತೀನಿ ಅಂತಕ್ಕಂಥವ್ ಲಿವರ್ಡ್ ನಾಟ್ ಲಿವರ್ಡ್ ಅಂತ ಹೇಳ್ತೀನಿ. ದಿ ಫಾಲೋಯಿಂಗ್ ಡಾಟಾ ರಿಲೇಟೆಡ್ ಟು ದ ಫರ್ಮ್ ಎಕ್ಸ್ ಅಂಡ್ ವೈ ಇಸ್ ಗಿವನ್ ಬಿಲೋ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 10 ಈಚ್ ಅಂತ ಇದೆ. ಎಕ್ಸ್ ಕಂಪನಿದು 5 ಲ್ಯಾಕ್ಸ್ ಇದೆ, ವೈ ಕಂಪನಿದು 1,25,000 ಮಾಡ್ಕೊಳ್ಳಿ. ಬುಕ್ ಅಲ್ಲಿ 1,25,000 ಮಾಡ್ಕೊಳ್ಳಿ. ವೈದು ಎಷ್ಟು, 1,25,000 ಇದೆ. ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವೈ ಕಂಪನಿದು 1,25,000, ಎಕ್ಸ್ ಕಂಪನಿದು 5 ಲ್ಯಾಕ್ಸ್ ಇದೆ. 8% ಡೆಟ್ ಕ್ಯಾಪಿಟಲ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಾಲ ತಗೊಂಡ್ಬಂದಿದ್ದಾರೆ. ಎಕ್ಸ್ ಒಂದು ರೂಪಾಯಿ ಸಾಲ ತಗೊಂಡ್ಬಂದಿಲ್ಲ. ಯಾಕೆಂದ್ರೆ ಅವನು ಅವನೇನು ನಾಟ್ ಲಿವರ್ಡ್, ಅವನು ರಿಜೆಕ್ಟ್ ಆಗಿದ್ದಾನೆ. ನಾನು 5 ಲಕ್ಷ ರೂಪಾಯಿ ಕ್ಯಾಪಿಟಲ್ ದುಡ್ಡು ಬೇಕು ನನಗೆ, ಆ ದುಡ್ಡನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಮಾತ್ರ ತಗೊಳ್ತೀನಿ, ಸತ್ರು ಸಾಲ ತಗೊಳ್ಳಲ್ಲ ಅಂತ ಹೇಳ್ತಾವನೆ. ಅರ್ಥ ಆಗ್ತಿದ್ಯಾ? ವೈ ಕಂಪನಿ ಏನ್ ಹೇಳ್ತಿದ್ದಾನೆ, ಸ್ವಾಮಿ ನನಗೆ 5 ಲಕ್ಷ ರೂಪಾಯಿ ಕ್ಯಾಪಿಟಲ್ ಬೇಕು, ಅದರಲ್ಲಿ 1,25,000 ರೂಪಾಯಿನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೊಳ್ತೀನಿ, ಇನ್ನು 3,75,000 ರೂಪಾಯಿ ಸಾಲ ತಗೊಳ್ತೀನಿ 8% ಇಂಟ್ರೆಸ್ಟ್ ಗೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸಿ, ಎಕ್ಸ್ ಕಂಪನಿಗೂ ವೈ ಕಂಪನಿಗೂ ಅದೇ ಡಿಫರೆನ್ಸ್. ಎಕ್ಸ್ ಕಂಪನಿ ಒಂದೇ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಒಂದೇ, ವೈ ಕಂಪನಿ ಏನ್ ಮಾಡ್ತಾ ಇದ್ದಾನೆ, ಈಕ್ವಿಟಿ ಕ್ಯಾಪಿಟಲ್ ಮತ್ತೆ ಲೋನು ಎರಡು ಕಾಂಬಿನೇಷನ್ ಇಂದ ದುಡ್ಡನ್ನ ಬಿಸ್ನೆಸ್ ಗೆ ಹಾಕ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ಟೋಟಲ್ ಅಸೆಟ್ಸ್ ಅಂದ್ರೆ ಟೋಟಲ್ ಕ್ಯಾಪಿಟಲ್ 5 ಲಕ್ಷ 5 ಲಕ್ಷ, ಎಕ್ಸ್ ಕಂಪನಿದು ವೈ ಕಂಪನಿದು. ರಿಟರ್ನ್ ಆನ್ ಅಸೆಟ್ಸ್ 30% ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಆನ್ ಅಸೆಟ್ಸ್ ಅಂದ್ರೆ ಏನು ನೋಡಿ, ಎಕ್ಸ್ ಕಂಪನಿ ವೈ ಕಂಪನಿ ಎರಡು ಕೂಡ 5-5 ಲಕ್ಷ ಬಂಡವಾಳ ಆಗ್ತಾ ಇದ್ದಾರೆ. ಕರೆಕ್ಟಾ? ಆ ಬಂಡವಾಳದಲ್ಲಿ ಎಕ್ಸ್ ಕಂಪನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾತ್ರ ತಗೊಳ್ತಾ ಇದ್ದಾನೆ, ವೈ ಕಂಪನಿ ಏನ್ ಮಾಡ್ತಾ ಇದ್ದಾನೆ, ಈಕ್ವಿಟಿ ಕ್ಯಾಪಿಟಲ್ ತಗೊಳ್ತಾ ಇದ್ದಾನೆ, 8% ಇಂಟ್ರೆಸ್ಟ್ ಗೆ ಸಾಲನು ತಗೊಳ್ತಾ ಇದ್ದಾರೆ. ಇಬ್ರು 5-5 ಲಕ್ಷನೇ ಆಗ್ತಾ ಇರೋದು, ಇಬ್ರು ಬಿಸ್ನೆಸ್ ಮಾಡ್ತಾ ಇದಾರೆ, ಇಬ್ರಿಗೂ 5 ಲಕ್ಷದ ಮೇಲೆ 30% ಪ್ರಾಫಿಟ್ ಬರುತ್ತಂತೆ, ಅರ್ನಿಂಗ್ಸ್ ಬರುತ್ತಂತೆ. 5 ಲಕ್ಷದ ಮೇಲೆ 30% ಎಷ್ಟು ಬರುತ್ತೆ ರೆಡಿ, 1.5 ಲಕ್ಷ ಬರುತ್ತೆ. ಕರೆಕ್ಟಾ? ಸೊ 1.5 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ ಇಬ್ರಿಗೂ. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಕ್ಯಾಲ್ಕುಲೇಟ್ ಇಪಿಎಸ್ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಫಾರ್ ಬೋತ್ ಫರ್ಮ್ಸ್ ಅಸ್ಯೂಮಿಂಗ್ ಟ್ಯಾಕ್ಸ್ ರೇಟ್ ಟು ಬಿ 50%. ವಿಲ್ ಇಟ್ ಬಿ ಅಡ್ವಾಂಟೇಜಿಯಸ್ ಟು ದ ಫರ್ಮ್ ವೈ ಇಫ್ ಇಟ್ ಈಸ್ ರೆಡ್ಯೂಸ್ಡ್ ಟು ಲಿವರ್ ಆಫ್ ಡೆಟ್ ಕ್ಯಾಪಿಟಲ್ ಟು 50% ಆಫ್ ದ ಎಕ್ಸಿಸ್ಟಿಂಗ್ ಟೋಟಲ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಈಗ ನೋಡಿ, ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ಎಕ್ಸ್ ಕಂಪನಿಗೆ ಮತ್ತೆ ವೈ ಕಂಪನಿಗೆ ಇಬ್ಬರಿಗೂ ಕ್ಯಾಪಿಟಲ್ ಎಷ್ಟಿದ್ಯಪ್ಪ ಅಂದ್ರೆ ಕ್ಯಾಪಿಟಲ್ ಅಥವಾ ಫೈನಾನ್ಸ್ ಎಷ್ಟೆಷ್ಟು ಬೇಕಾಗಿರೋದು, ಇಬ್ಬರಿಗೂ 5 ಲ್ಯಾಕ್ಸ್ ಬೇಕಾಗುತ್ತೆ. ಕರೆಕ್ಟಾ? ಇವ್ರಿಗೆ ರಿಟರ್ನ್ ಆನ್ ಅಸೆಟ್ ಅಂದ್ರು ಒಂದೇ, ರಿಟರ್ನ್ ಆನ್ ಕ್ಯಾಪಿಟಲ್ ಅಂದ್ರು ಒಂದೇ. ಕರೆಕ್ಟಾ? ಎಷ್ಟೆಷ್ಟು ಪರ್ಸೆಂಟ್ ಅಂತೆ, 30%. ಹಾಗಾದ್ರೆ ನೀವೇ ಯೋಚನೆ ಮಾಡಿ, ಇಬ್ಬರಿಗೂ ಕೂಡ ಇಬಿಐಟಿ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅರ್ನಿಂಗ್ಸ್ ಇಂಟ್ರೆಸ್ಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 5 ಲಕ್ಷದ ಮೇಲೆ 30% ಎಷ್ಟು ರೂಪಾಯಿ ಬರುತ್ತೆ, 5 ಲಕ್ಷ ರೂಪಾಯಿ ಬರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಇವರು 100% ಏನಂತೆ, ಈಕ್ವಿಟಿ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್. ಕರೆಕ್ಟಾ? ಎಸ್ ಆರ್ ನೋ? ಇವರೇನ್ ಮಾಡ್ತಾ ಇದಾರೆ, 5 ಲಕ್ಷದಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರೀ ಎಷ್ಟು, 1,25,000, 8% ಲೋನ್ ಡೆಟ್ ಅಂತ ಹೇಳ್ತೀವದನ್ನ, ಎಷ್ಟಂತೆ, 3,75,000 ರೂಪಾಯಿ ಅಂತೆ. ಓಕೆ,
ಇವ್ರಿಗೂ 5 ಲಕ್ಷ ಬಂಡವಾಳದ ಮೇಲೆ ಎಷ್ಟು ಬರುತ್ತಪ್ಪ ಪ್ರಾಫಿಟ್ ಅಂದ್ರೆ 1.5 ಲಕ್ಷ ಬರುತ್ತೆ. ನೋಡಿ 5 ಲಕ್ಷ ರೂಪಾಯಿ ಬೇಕಾಗಿರೋ ಬಂಡವಾಳದಲ್ಲಿ ವೈ ಕಂಪನಿ ಫಸ್ಟ್ ಆಪ್ಷನ್ ಅಲ್ಲಿ 1,25,000 ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, 3,75,000 ರೂಪಾಯಿ ಸಾಲ ತಗೊಳ್ತಾ ಇದೆ. ಸಪೋಸ್ ವೈ ಏನಾದ್ರೂ 50% ಅಂದ್ರೆ 5 ಲಕ್ಷದಲ್ಲಿ 50% ಈಕ್ವಿಟಿ ಕ್ಯಾಪಿಟಲ್ ಹಾಕಿದ್ರೆ 50% 8% ಡೆಟ್ ತಗೊಂಡ್ರೆ ಸಾಲ ತಗೊಂಡ್ರೆ ಎಷ್ಟೆಷ್ಟು ಆಗುತ್ತಪ್ಪ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ? 2.5 ಲಕ್ಷ ಆಗುತ್ತೆ. ಡೆಟ್ ಎಷ್ಟಪ್ಪ ಆಗುತ್ತೆ? 2.5 ಲಕ್ಷ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸಾಲ 3,75,000 ಇದ್ದಾಗ ಹಾಗೆ, ಇಲ್ಲಿ ಸಾಲ 2.5 ಲಕ್ಷ ಇದ್ದಾಗ ಹಾಗೆ ಅಂತ ಬರ್ತಾ ಇದೆ. ಕರೆಕ್ಟ್? ಹಾಗಾದ್ರೆ ನಾವು ಈಗ ಇಲ್ಲೂ ಕೂಡ EBITS ಬರುತ್ತೆ, ಯಾಕೆಂದ್ರೆ ಕ್ಯಾಪಿಟಲ್ ಸೇಮ್ ಅಲ್ವಾ, 5 ಲಕ್ಷನೇ ಹೌದಾ ಇಲ್ವೋ? ಹಾಗಾದ್ರೆ ಈ EBIT ನಲ್ಲಿ ಮೊದಲು ಏನ್ ಮೈನಸ್ ಮಾಡಬೇಕು? ನಾವು ಇಂಟ್ರೆಸ್ಟ್ ಮೈನಸ್ ಮಾಡಬೇಕು. ಹೌದಾ? ಎಕ್ಸ್ ಕಂಪನಿಲಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಯಾಕೆ? ಫುಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅವ್ನು ಸಾಲ ಒಪ್ಕೊಳ್ಳಲ್ಲ, ಅವ್ನು ಸಾಲ ಬೇಡ ಸ್ವಾಮಿ ನನಗೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸಾಲ ಇಲ್ಲ, ನೋ ಇಂಟ್ರೆಸ್ಟ್. ಕರೆಕ್ಟಾ? ವೈ ಕಂಪನಿನಲ್ಲಿ ಮೊದಲನೇ ಕೇಸ್ ಅಲ್ಲಿ ಸಾಲ ಎಷ್ಟಿದೆಯಪ್ಪ? 3,75,000 ಇದೆ. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅಂತ? 8% ಕೊಡಬೇಕು. ಹಾಗಾದ್ರೆ 3,75,000 ಮೇಲೆ ಹೌದಾ 8% ಎಷ್ಟು ಬರುತ್ತೆ? 30,000 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ 30,000 ಮೈನಸ್ ಮಾಡಬೇಕು. ಸಪೋಸ್ ಸಾಲ 2.5 ಲಕ್ಷ ತಗೊಂಡ್ರೆ ಬಡ್ಡಿ ಎಷ್ಟು ಬರುತ್ತೆ? 8% ಹಾಗೆ 20,000 ಬರುತ್ತೆ. ಕರೆಕ್ಟಾ? ನೀವ್ ಒಂದ್ಸಲ ಚೆಕ್ ಮಾಡಿ, ನನ್ ಮಗಿ ಬರಲ್ಲ. 20,000 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ನಮಗೆ EBIT ನಲ್ಲಿ ಓಕೆನಾ ಇಂಟ್ರೆಸ್ಟ್ ಮೈನಸ್ ಮಾಡಿದ್ಮೇಲೆ ಇನ್ನ EBT ಅಂದ್ರೆ ಏನು? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. 1.5 ಲಕ್ಷ ಇಲ್ಲಿ, 1.20 ಇಲ್ಲಿ, ಇಲ್ಲಿ 1.30 ಬರ್ತಾ ಇದೆ. ಕರೆಕ್ಟಾ? ಈಗ ಇದರಲ್ಲಿ ಏನ್ ಮೈನಸ್ ಮಾಡಬೇಕು? EBIT ನಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂತೆ? 50%. ಯಾವ್ದ್ರ ಮೇಲೆ? ಆನ್ EBIT. ಕರೆಕ್ಟಾ? EBIT ಎಷ್ಟು ಇದೆ? EBIT 1.5 ಲಕ್ಷದಲ್ಲಿ ಅರ್ಧ ಎಷ್ಟು? 1.20 ಅಲ್ಲಿ, 1.30 ಅಲ್ಲಿ, 65. ಹೋಯ್ತಾ? ಈಗ ಬರ್ತಕ್ಕಂಥದ್ದನ್ನ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟೆಷ್ಟು ಬರುತ್ತೆ? ಸೇಮ್ ಮೈನಸ್ ಮಾಡಿದ್ರೆ 1.5 ಲಕ್ಷದಲ್ಲಿ 75 ಅಂದ್ರೆ 75, 1.20 ಅಲ್ಲಿ 60 ಅಂದ್ರೆ 60. ಕರೆಕ್ಟಾ? 1.30 ಅಲ್ಲಿ 65 ಅಂದ್ರೆ ಇನ್ನು 65. ಕರೆಕ್ಟಾ? ಇಲ್ಲಿ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಏನಾದ್ರೂ ಇದೆಯಾ ಅಂದ್ರೆ ಏನು ಇಲ್ಲ. ಯಾಕೆ ಅಂದ್ರೆ ಎಕ್ಸ್ ಕಂಪನಿ ವೈ ಕಂಪನಿ ಇಬ್ಬರಿಗೂ ಆಪ್ಷನ್ ಇರೋದು ಎರಡೇ, ಒಂದು ಫುಲ್ ಈಕ್ವಿಟಿ ಶೇರ್ಸ್, ಇನ್ನೊಂದು ಸ್ವಲ್ಪ ಈಕ್ವಿಟಿ ಶೇರ್ಸ್ ಸ್ವಲ್ಪ ಸಾಲ. ಪ್ರಿಫರೆನ್ಸ್ ಶೇರ್ ಇಂದ ಏನು ದುಡ್ಡು ತಗೋತಾ ಇಲ್ಲ, ತಗೊಳ್ದೇ ಇರೋದ್ರಿಂದ ನಾನು ಡ್ಯಾಶ್ ಹಾಕೋಣ. ಹಾಗಾದ್ರೆ ಬರುವಂತ ಎಲ್ಲಾ ಪ್ರಾಫಿಟ್ ಯಾರಿಗಪ್ಪ ಕೊಡ್ಬೇಕು? ಯಾವ ಶೇರ್ ಹೋಲ್ಡರ್ಗೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ಬೇಕು. ಅದಕ್ಕೆ ನಾನು ಇಲ್ಲಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಕರೀತೀನಿ. ಏನಿದು? ಅರ್ನಿಂಗ್ಸ್ ಫಾರ್ ಈಕ್ವಿಟಿ. ಕ್ಲೋಸ್ ಮಾಡ್ಬಿಡ್ಲಾ? ಕ್ಲೋಸ್ ಮಾಡ್ಬಿಟ್ಟೆ. ಈಗ ನೋಡಿ ನಂಬರ್ ಆಫ್ ಶೇರ್ಸ್ ಎಷ್ಟೆಷ್ಟು ಇದೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟೆಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ. ಫುಲ್ ಬಂಡವಾಳ ಎಷ್ಟಪ್ಪ? 5 ಲಕ್ಷ. ಎಕ್ಸ್ ಕಂಪನಿ ಏನಪ್ಪ ಇಶ್ಯೂ ಮಾಡ್ತಾ ಇದೆ? ಫುಲ್ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇದೆ. ಹಾಗಾದ್ರೆ ಎಷ್ಟು 1,000 ಶೇರ್ಸ್ ಬಂತಪ್ಪ? 50,000 ಶೇರ್ಸ್ ಬಂತು. ಕರೆಕ್ಟಾ? ವೈ ಕಂಪನಿನಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ? 1,25,000 ಇದೆ. ಒಂದೊಂದು ಶೇರ್ ಬೆಲೆ ಎಷ್ಟಪ್ಪ? ಹಾಗಾದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಬಂತಪ್ಪ? 12,500 ಶೇರ್ಸ್. ಕರೆಕ್ಟಾ? ವೈ ಕಂಪನಿ ಎರಡನೇ ಆಪ್ಷನ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ? 2,50,000. ಒಂದ್ ಶೇರ್ ಬೆಲೆ ಎಷ್ಟು? 10 ರೂಪಾಯಿ. ಅಲ್ಲಿಗೆ ಎಷ್ಟು 1,000 ಶೇರ್ಸ್ ಬಂತು? 25,000 ಶೇರ್ಸ್ ಬಂತು. ಕರೆಕ್ಟಾ? ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಎಕ್ಸ್ ಕಂಪನಿಲಿ 50,000, ವೈ ಕಂಪನಿನಲ್ಲಿ ಪ್ಲಾನ್ 1 ನಲ್ಲಿ 12,500, ಪ್ಲಾನ್ 2 ನಲ್ಲಿ
25,000 ಶೇರ್ಸ್ ಬರ್ತಾ ಇದೆ. ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬಹುದು, ಅರ್ನಿಂಗ್ಸ್ ಪರ್ ಶೇರ್ ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಏನು ಮಾಡೋದು, ಅರ್ನಿಂಗ್ ಪರ್ ಶೇರ್ ಫಾರ್ಮುಲಾ ಏನು ಗೊತ್ತಾ, ಅರ್ನಿಂಗ್ಸ್ ಫಾರ್ ಈಕ್ವಿಟಿ, ಏನಿದು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅದನ್ನು ಹೇಳಬೇಕು, ಏನದು ನಂಬರ್ ಆಫ್ ಜೋರ ಹೇಳಿ ಈಕ್ವಿಟಿ ಶೇರ್ಸ್. ಓಕೆ, ನೌ ವಾಟ್ ಇಸ್ ದ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಇನ್ ದ ಎಕ್ಸ್ ಕಂಪನಿ, 75,000. ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ, 50,000 ಶೇರ್ಸ್. ಎಷ್ಟು ಬರ್ತಾ ಇದೆ, 1.50 ರೂಪಾಯಿ ಒಂದು ಶೇರ್. ಅಂದ್ರೆ 10 ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂತ ಈಕ್ವಿಟಿ ಶೇರ್ ಹೋಲ್ಡರ್ಗೆ ವರ್ಷಕ್ಕೆ 1.5 ರೂಪಾಯಿ ಎಷ್ಟು ಅರ್ನಿಂಗ್ಸ್ ಬರ್ತಾ ಇದೆ, ಪ್ರಾಫಿಟ್ ಅಲ್ಲಿ ಶೇರ್ ಬರ್ತಾ ಇದೆ. ಓಕೆನಾ, ಈಗ ವೈ ಕಂಪನಿನಲ್ಲಿ ಪ್ಲಾನ್ ಒನ್ ಅಲ್ಲಿ ಅರ್ನಿಂಗ್ಸ್ ಈಕ್ವಿಟಿ ಎಷ್ಟಿದೆ, 60,000 ಇದೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, 12,500 ಇದೆ. ಎಷ್ಟು ರೂಪಾಯಿ ಬರುತ್ತೆ, 4.8. ಎಷ್ಟು ಬರುತ್ತೆ, 4.8 ಬರ್ತಾ ಇದೆ. ಹಾಗಾದ್ರೆ ಇವ್ರಿಗೆ 4.80 ರೂಪಾಯಿ ಪರ್ ಶೇರ್ ಬರ್ತಾ ಇದೆ, ಕರೆಕ್ಟಾ? ನೆಕ್ಸ್ಟ್ ವೈ ಕಂಪನಿನಲ್ಲಿ ಪ್ಲಾನ್ ಟೂ ನಲ್ಲಿ ಒಟ್ಟು ಎಷ್ಟಿದೆಯಪ್ಪ ಪ್ರಾಫಿಟ್, 65,000 ಇದೆ. ಒಟ್ಟು ಎಷ್ಟು ಸಾವಿರ ಶೇರ್ಸ್ ಇದಾರಪ್ಪ, 25,000 ಶೇರ್ಸ್ ಇದ್ದಾರೆ. ಒಬ್ಬೊಬ್ಬರಿಗೆ ಎಷ್ಟಪ್ಪ ಬರುತ್ತೆ, ಹಾಗಾದ್ರೆ ನೀವೇ ಹೇಳಿ ಎಕ್ಸ್ ಕಂಪನಿ ಶೇರ್ ಹೋಲ್ಡರ್ಸ್ ಗೆ ಹೆಚ್ಚು ಲಾಭ ಬರುತ್ತಾ, ವೈ ಕಂಪನಿಯವ್ರಿಗೆ ಹೆಚ್ಚು ಲಾಭ ಬರುತ್ತಾ, ವೈ ಕಂಪನಿಗೆ ಬರ್ತಾ ಇದೆ, ಕರೆಕ್ಟಾ? ಆ ವೈ ಕಂಪನಿನಲ್ಲಿ ಹೌದಾ ಪ್ಲಾನ್ ಒನ್ ನಲ್ಲಿ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆಯಾ, ಪ್ಲಾನ್ ಟೂ ನಲ್ಲಿ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆಯಾ, ಪ್ಲಾನ್ ಒನ್ ನಲ್ಲಿ ಜಾಸ್ತಿ ಬರ್ತಾ ಇದೆ. ಹಾಗಾದ್ರೆ ವೈ ಕಂಪನಿ ಓಕೆನಾ ಯಾವಾಗ್ಲೂ ಅವ್ರಿಗೆ ಬೇಕಾಗಿರೋ 5 ಲಕ್ಷ ರೂಪಾಯಿ ಕ್ಯಾಪಿಟಲ್ ನ 125,000 ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ತಗೊಂಡು 375,000 ರೂಪಾಯಿ ಸಾಲ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿದ್ದಾರೆ, 1,25,000 ಅಥವಾ 12,500 ಶೇರ್ಸ್ ಏನಿದ್ದಾರೆ, ಅವ್ರಿಗೆ ಅವ್ರ 10 ರೂಪಾಯಿ ಬಂಡವಾಳಕ್ಕೆ 4.80 ರೂಪಾಯಿ ಲಾಭ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ನಾವು ಕಾಮೆಂಟ್ ಏನಂತ ಕೊಡ್ಬೋದು, ಕಾಮೆಂಟ್ ಏನು ಅನ್ಬೋದು ಅಂದ್ರೆ, ಇಟ್ ಈಸ್ ರೆಕಮೆಂಡೆಡ್ ದಟ್ ವೈ ಕಂಪನಿ ಈಸ್ ಸೂಟಬಲ್ ಟು ರೇಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,25,000 ಅಂಡ್ 8% ರೇಟ್ ಆಫ್ 3,75,000 ಅಂತ ಬರೆದ್ರೆ 14 ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಅಂತ ಇಂತ ಕ್ವಶನ್ ಅಲ್ಲ ಇದು, ಅರ್ಥ ಮಾಡ್ಕೊಳಕ್ ಆಗುತ್ತೆ ಇದು, ಅದಕ್ಕೆ ಓದಿದ್ರೆ ನಿಮ್ಗೆ ಆಗೋದಿಲ್ಲ. ಈಗ ಅರ್ಥ ಆಯ್ತಾ ಇಲ್ವಾ, ಕಾಪಿ ಮಾಡ್ಕೊಳ್ಳಿ.